ಎಲ್ಲರಿಗೂ ನಮಸ್ಕಾರ. ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಕ್ಲಾಸಲ್ಲಿ ನಾವು ಐ ಎ ಎಸ್ ಫಿಲಿಮ್ಸಲ್ಲಿ ಪೊಲಿಟಿಕ್ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಈ ದಿನ ಸಹ ಐ ಎ ಎಸ್ ಫಿಲಿಮ್ಸಲ್ಲಿ ಕೇಳಿರುವಂಥ ಪೊಲಿಟಿಕ್ ಕ್ವೆಶನ್ ಡಿಸ್ಕಸ್ ಮಾಡೋಣ. ಸೊ ನಿಮಗೆಲ್ಲ ಗೊತ್ತಾಗಿದೆ ಎಮ್ ಸಿ ಕ್ಯೂ ಬೇಸ್ಡ್ ಲರ್ನಿಂಗ್ ಕಾನ್ಸೆಪ್ಟ್ ಮೇಲೆ ನಾನು ಒಂದು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ಎಮ್ ಸಿ ಕ್ಯೂಸ್ ನಾವು ನೋಡಿಕೊಂಡು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದೇ ನನ್ನ ಒಂದು ಕಾನ್ಸೆಪ್ಟು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಈ ಕ್ಲಾಸಲ್ಲಿ ನಾವು ಆಲ್ರೆಡಿ ಓದ್ ಕ್ಲಾಸಲ್ಲಿ 2000 ಇಂದ 2019 ಟೋಟಲ್ 20 ಇಯರ್ಸ್ ಪೇಪರ್ಸ್ನ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಅದರ ಆನ್ಸರ್ಸ್ನ ಕ್ವೆಶನ್ಸ್ ಮುಖಾಂತರ ಕನ್ನಡದಲ್ಲಿ ನಾನು ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಕ್ಲಾಸಲ್ಲಿ ಅದರ ಒಂದು ಕಂಟಿನ್ಯೂ ಪಾರ್ಟ್ 2020, 2021, 2022. ಸೊ ಇಲ್ಲಿಗೆ ನಾನು ಈ ಲಾಸ್ಟ್ ಕ್ಲಾಸ್ ಈ ಕ್ಲಾಸ್ ಮಾಡಿದರೆ ಟೋಟಲ್ ನಾನು ಹೇಳ್ದಂಗೆ 2000 ಇಂದ 2022 ಒಟ್ಟು 23 ಇಯರ್ಸ್ ಪೇಪರ್ಸ್ ನಾನು ಸಾಲ್ವ್ ಮಾಡಿದಂಗಾಗುತ್ತೆ. ಸೊ ಈ ದಿನ ನಾವು ಒಟ್ಟು 3 ಇಯರ್ಸ್ ಕ್ವೆಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಆ ಒಂದು 3 ಇಯರ್ಸ್ ಪೇಪರ್ನಲ್ಲಿ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಈ 3 ಇಯರ್ಸ್ ಮುಗಿದ್ರೆ ಟೋಟಲ್ ನಾನು ಐ ಎ ಎಸ್ ಫಿಲಿಮ್ಸ್ನ 23 ಇಯರ್ಸ್ ಕ್ವೆಶನ್ ಪೇಪರ್ನಲ್ಲಿ ಪೊಲಿಟಿಕ್ಸ್ ಸಂಬಂಧಪಟ್ಟಂಥ ಕ್ವೆಶನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ದಂಗಾಗುತ್ತೆ. ಸೊ ನೋಡೋಣ. ದಯವಿಟ್ಟು ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿ ನಾನು ಕೊಟ್ಟಿರುವಂಥ ಆನ್ಸರ್ಸ್ ಏನೋ ರಾಂಗ್ ಇದ್ದರೆ ಖಂಡಿತವಾಗಿ ತಾವು ಕಮೆಂಟ್ ಮಾಡಲೇಬೇಕು. ಯಾಕೆಂದರೆ ಎಲ್ಲ ಕ್ವೆಶನ್ಸ್ಗಳು ಒಂದು ಫಿಲಿಮ್ಸ್ ಪೇಪರಲ್ಲೇ ಕೇಳಿರೋ ಕ್ವೆಶನ್ಸ್ ಆಗಿರೋದ್ರಿಂದ ಆನ್ಸರ್ಸಲ್ಲಿ ನಾನು ಸಹ ಪರ್ಫೆಕ್ಟ್ ಇರಲ್ಲ. ಸೊ ಹಾಗಾಗಿ ಏನೇ ಆನ್ಸರ್ಸ್ ರಾಂಗ್ ಇದ್ದರೂ ಸಹ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಕ್ಲಾಸಲ್ಲಿ ನಾವು 2020, 2021, 2022 ಒಟ್ಟು 3 ಇಯರ್ಸ್ ಪೇಪರ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಒಂದೊಂದೇ ನೋಡೋಣ. ಸೊ ಈ ಪರೀಕ್ಷೆಯಲ್ಲಿ ಏನು ರಾಜ್ಯಶಾಸ್ತ್ರದ ಪ್ರಶ್ನೆಗಳು ಯಾವ ರೀತಿ ಕೇಳಿದ್ದಾರೆ ಅನ್ನೋದನ್ನು ಉತ್ತರ ಸಮೇತ ತಿಳ್ಕೊಳ್ಳೋಣ. ನಾನು ಇಲ್ಲಿ ದಯವಿಟ್ಟು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಎಕ್ಸ್ಪ್ಲನೇಷನ್ ಏ ಈ ಕ್ಲಾಸ್ ಅಲ್ಲ ಇದು. ಓನ್ಲಿ ಆ ಒಂದು ಎಕ್ಸಾಮಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೇಳಿದ್ರು ಅದರ ಆನ್ಸರ್ಸ್ ಏನಾಗಿತ್ತು ಅನ್ನೋದೇ ನನ್ನೊಂದು ಕಾನ್ಸೆಪ್ಟು. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊತ ಕೂತ್ಕೊಂಡ್ರೆ ನಾನು ಎಲ್ಲ ಕ್ವೆಶನ್ಸ್ಗಳನ್ನ ಕವರ್ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ನಾನು ಕೊಟ್ಟಿರೋ ಕ್ವೆಶನ್ಸ್ ಆನ್ಸರ್ಸ್ ಮೇಲೆ ನೀವೇ ಒಂದು ಆ ಕ್ವೆಶನ್ಸ್ ಮೇಲೆ ನೀವೇ ಯಾವ ರೀತಿ ನಾನು ಪೊಲಿಟಿನ ಓದಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ನೀವೇ ತಮ್ಮ ಸ್ಟಡಿ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಸೊ ಇದು ಒಂದು ಪೇಪರ್ ಅಂತಲ್ಲ, ನಾನು ಆಲ್ರೆಡಿ 2000 ಇಂದ 2023 ಸಾಲ್ವ್ ಮಾಡಿದ್ದೀನಿ. ಆ ಒಂದು ಪೇಪರಲ್ಲಿ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದನ್ನು ನೀವೇ ರೆಕಗ್ನೈಸ್ ಮಾಡಿ ಆ ಪ್ರಶ್ನೆಗಳ ಆಧಾರದ ಮೇಲೆ ನಾನು ಹೇಗೆ ಓದಬೇಕು ಅನ್ನೋದನ್ನು ಯಾವ ವಿಷಯಗಳನ್ನು ಕವರ್ ಮಾಡಬೇಕು ಅನ್ನೋದನ್ನು ತಾವೇ ಅರ್ಥ ಮಾಡಿಕೊಂಡು ಓದಬೇಕಾಗುತ್ತೆ. ನಾನು ಇಲ್ಲಿ ಸಹ ಎಲ್ಲ ಕ್ವೆಶನ್ಸ್ಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಲ್ಲ, ಏನೋ ಸ್ವಲ್ಪ ಸ್ವಲ್ಪ ಅಲ್ಲಿದ್ದ ಕ್ವೆಶನ್ಸ್ಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನನ್ನ ಇಂಟೆನ್ಷನ್ ಯಾವ ಕ್ವೆಶನ್ಸ್ ಕೇಳಿದ್ರು ಅದಕ್ಕೆ ಆನ್ಸರ್ಸ್ ಏನೋ ಅದು ಕನ್ನಡದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಒಂದನ್ನೇ ನೋಡೋಣ. ಸೊ ಫಸ್ಟಿಗೆ 2020 ಈ ಪರೀಕ್ಷೆಯಲ್ಲಿ ಯಾವ ಟೈಪ್ ಆದಂಥ ಪೊಲಿಟಿಕ್ ಕ್ವೆಶನ್ಸ್ಗಳನ್ನ ಕೇಳಿದ್ರು ಅಂತ ನೋಡೋಣ. ಸೊ ಮೊದಲೇ ಕ್ವೆಶನ್, ಸರ್ಕಾರದ ಸಂಸದೀಯ ವ್ಯವಸ್ಥೆಯು ಈ ಕೆಳಗಿನವುಗಳಲ್ಲಿ ಒಂದಾಗಿದೆ ಅಂತ ಕೇಳಿದ್ದಾನೆ. ಸರ್ಕಾರದ ಸಂಸದೀಯ ವ್ಯವಸ್ಥೆಯು ಈ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಒಂದಾಗಿದೆ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಸರ್ಕಾರವು ಸಂಸತ್ತಿಗೆ ಜವಾಬ್ದಾರನಾಗಿರುತ್ತದೆ ಹಾಗೂ ಅದನ್ನು ತೆಗೆದುಹಾಕಲಬಹುದು. ಎರಡನೇ ಕ್ವೆಶನ್, ಭಾರತದ ಸಂವಿಧಾನದ ಯಾವ ಭಾಗವು ಕಲ್ಯಾಣ ರಾಜ್ಯದ ಆದರ್ಶವನ್ನು ಘೋಷಿಸುತ್ತದೆ? ಇದಕ್ಕೆ ಆನ್ಸರ್, ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು. ಮೂರನೇ ಪ್ರಶ್ನೆ, ಈ ಕೆಳಗಿನ ಸರಿಯಾದ ಹೇಳಿಕೆಗಳು ಸ್ಟೇಟ್ಮೆಂಟ್ ಕ್ವೆಶನ್, ಭಾರತದ ಸಂವಿಧಾನವು ನಾಗರಿಕ ಸ್ವಾತಂತ್ರ್ಯವನ್ನು ಕಾಪಾಡಲು ಮತ್ತು ಸಂವಿಧಾನವನ್ನು ಆಧರಿಸಿ ಆದರ್ಶಗಳನ್ನು ಸಂರಕ್ಷಿಸಲು ನ್ಯಾಯಾಂಗ ವಿಮರ್ಶೆಗೆ ಅಥವಾ ಪರಿಶೀಲನೆಗೆ ಒಳಪಡಿಸುತ್ತದೆ. ಅಂದರೆ ಇಲ್ಲಿ ಯಾವ ಸ್ಟೇಟ್ಮೆಂಟ್ ಸರಿ ಇದೆ ಅದನ್ನು ನಾನು ಬರೆದಿದ್ದೀನಿ. ನಾಲ್ಕನೇ ಪ್ರಶ್ನೆ, ಗಾಂಧಿ ತತ್ವ ಮತ್ತು ಮಾರ್ಕ್ಸ್ ತತ್ವದ ನಡುವಿನ ಒಂದು ಸಾಮಾನ್ಯ ಒಪ್ಪಂದವೆಂದರೆ ಅಂತ ಕೇಳಿದ್ದಾನೆ. ಸೊ ಈ ತತ್ವದ ಅಂತಿಮ ಗುರಿ ಏನೆಂದರೆ ರಾಜ್ಯರಹಿತ ಸಮಾಜ. ಅದು ಗಾಂಧಿ ತತ್ವ ಇರ್ಬೋದು, ಮಾರ್ಕ್ಸ್ ತತ್ವ ಇರ್ಬೋದು, ಅವೆರಡ ನಡುವೆ ಒಂದು ಸಿಮಿಲರ್ ಒಂದು ಒಪ್ಪಂದ ಏನಪ್ಪ ಅಂದರೆ ಎರಡೂ ಅತ್ಯಂತ ಗುರಿ ರಾಜ್ಯರಹಿತ ಸಮಾಜ. ಫಿಫ್ತ್ ಕ್ವೆಶನ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ವಿಷಯದಲ್ಲಿ ಅಧಿಕಾರಶಾಹಿಗೆ ಸೂಕ್ತವಾದ ಲಕ್ಷಣವಾಗಿದೆ ಅಂತ ಕೇಳಿದ್ದಾನೆ. ಸಾರ್ವಜನಿಕ ನೀತಿ ನಿಯಮಗಳ ಅನುಷ್ಠಾನಕ್ಕಾಗಿ ಸಂಸ್ಥೆಯ ರಚನೆ ಮಾಡುವುದು. ಸಿಕ್ಸ್ತ್ ಕ್ವೆಶನ್, ಭಾರತದ ಸಂವಿಧಾನದ ಪೀಠಿಕೆಯು ಅಂತ ಕೇಳಿದ್ದಾನೆ. ಭಾರತ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಒಂದು ಭಾಗ, ಆದರೆ ಇತರ ಭಾಗಗಳಿಂದ ಸ್ವತಂತ್ರವಾಗಿದ್ದು ಯಾವುದೇ ಕಾನೂನಿನ ಪರಿಣಾಮವನ್ನು ಹೊಂದಿಲ್ಲ. ಇದಕ್ಕೆ ಆನ್ಸರ್. ಸೆವೆಂತ್ ಕ್ವೆಶನ್, ಭಾರತದ ಸಂವಿಧಾನದ ಭಾಗ 4ರಲ್ಲಿ ಒಳಗೊಂಡಿರುವ ಅನುಚ್ಛೇದಗಳನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆಗಳು. ಸೊ ಇದು ಸಹ ಸ್ಟೇಟ್ಮೆಂಟ್ ಕ್ವೆಶನ್. ಭಾಗ 4 ಇದರಲ್ಲಿರುವ ಅನುಚ್ಛೇದಗಳನ್ನು ಯಾವುದೇ ನ್ಯಾಯಾಲಯದಿಂದ ಜಾರಿಗೊಳಿಸಲು ಬರುವುದಿಲ್ಲ. ತುಂಬ ಡಿಫ್ರೆಂಟಾಗಿ ಕೇಳಿದಾನೆ, ಹಲವಾರು ಎಕ್ಸಾಮ್ಗಳಲ್ಲಿ ಇಲ್ಲಿ ಸಹ ಬಂದಿದೆ. ಸೊ ಅದೇ ಸ್ಟೇಟ್ಮೆಂಟ್ಗೆ ಇನ್ನೊಂದು ಸ್ಟೇಟ್ಮೆಂಟ್ ಏನಪ್ಪ ಸರ್ ಇದೆ ಅಂದರೆ, ಭಾಗ 4ರ ಅನುಚ್ಛೇದಗಳಲ್ಲಿ
ಇರುವ ತತ್ವಗಳು ರಾಜ್ಯದ ಕಾನೂನುಗಳ ರಚನೆಯ ಮೇಲೆ ಪ್ರಭಾವವನ್ನು ಬೀರುತ್ತವೆ. ಎಂಟನೇ ಪ್ರಶ್ನೆ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟ್ ಯೂಸ್ ಆ ಸ್ಟೇಟ್ಮೆಂಟ್. ಸೊ ಏನಪ್ಪ ಸರಿಯಾದ ಸ್ಟೇಟ್ಮೆಂಟ್ ಅಂದರೆ ಭಾರತ ಸಂವಿಧಾನದ ಪ್ರಕಾರ ಮತ ಚಲಾಯಿಸಲು ಅರ್ಹರಾಗಿರುವ ವ್ಯಕ್ತಿಯನ್ನು ಅವರು ಆ ರಾಜ್ಯದ ಶಾಸಕಾಂಗ ಸದಸ್ಯರ ಅಲ್ಲದಿದ್ದರೂ ಸಹ 6 ತಿಂಗಳ ಕಾಲ ಆ ರಾಜ್ಯದ ಮಂತ್ರಿಯನ್ನು ಮಾಡ್ಬೋದು. ಅಂದರೆ ಭಾರತ ಸಂವಿಧಾನದ ಪ್ರಕಾರ ಮತ ಚಲಾಯಿಸಲು ಅರ್ಹರಾಗಿರುವ ವ್ಯಕ್ತಿಯನ್ನು ಅವರು ಆ ರಾಜ್ಯದ ಶಾಸಕಾಂಗ ಸದಸ್ಯರು ಅಲ್ಲದಿದ್ದರೂ ಸಹ 6 ತಿಂಗಳ ಕಾಲ ಆ ರಾಜ್ಯದ ಅಥವಾ 6 ತಿಂಗಳ ಕಾಲ ರಾಜ್ಯದಲ್ಲಿ ಮಂತ್ರಿ ಮಾಡಬಹುದು. 9ನೇ ಪ್ರಶ್ನೆ ಇದು ಸಹ ಸ್ಟೇಟ್ಮೆಂಟು ಸ್ಟೇಟ್ಮೆಂಟ್ ಬೇಸ್ ಕ್ವಶನ್. ಈ ಸರಿಯಾದ ಸ್ಟೇಟ್ಮೆಂಟ್ ಬರೆದಿದ್ದೀನಿ. ಭಾರತದ ರಾಷ್ಟ್ರಪತಿಗಳು ಅವರು ಸೂಕ್ತವೆಂದು ಭಾವಿಸುವಂಥ ಸ್ಥಳದಲ್ಲಿ ಅಧಿವೇಶನವನ್ನು ಕರೆಯಬಹುದು. 1 ವರ್ಷದಲ್ಲಿ ಸಂಸತ್ತು ಸಭೆ ಸೇರಲು ಯಾವುದೇ ರೀತಿಯ ಕನಿಷ್ಠ ದಿನಗಳ ಸಂಖ್ಯೆ ಇಲ್ಲ. ಇಲ್ಲಿ 2 ಸ್ಟೇಟ್ಮೆಂಟ್ ಸರಿಯಾಗಿದೆ. 10ನೇ ಪ್ರಶ್ನೆ ರಾಜ್ಯಸಭೆಯು ಲೋಕಸಭೆಯೊಂದಿಗೆ ಸಮಾನ ಅಧಿಕಾರವನ್ನು ಹೇಗೆ ಹೊಂದಿದೆ? ಇದಕ್ಕೆ ಆನ್ಸರ್ ಸಂವಿಧಾನ ತಿದ್ದುಪಡಿ ವಿಷಯದಲ್ಲಿ. 11ನೇ ಪ್ರಶ್ನೆ ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ನಿಧಿಯನ್ನು ಉಲ್ಲೇಖಿಸಿ. ಈ ಕೆಳಗಿನ ಸರಿಯಾದ ಹೇಳಿಕೆಗಳು ಅಂದರೆ ಎಂ ಪಿ ಫಂಡ್ ಡೆವಲಪ್ಮೆಂಟ್ ಫಂಡ್ ಬಗ್ಗೆ ಕೇಳಿದ್ದೇನೆ. ಇಲ್ಲಿ 3 ಸ್ಟೇಟ್ಮೆಂಟ್ ಸರಿ ಇದ್ದಾವೆ, ನಾನು ಒಂದೊಂದು ಹೇಳ್ಕೊಂತ ಹೋಗ್ತೀನಿ. ಸಂಸತ್ತಿನ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ನಿಧಿಯ ಹಣವನ್ನು ಆರೋಗ್ಯ ಶಿಕ್ಷಣ ಮುಂತಾದವುಗಳ ಭೌತಿಕ ಮೂಲಸೌಕರ್ಯಗಳಂತಹ ದೀರ್ಘಕಾಲ ಬಾಳಿಕೆ ಬರುವಂತಹ ಆಸ್ತಿಗಳನ್ನು ರಚಿಸುವ ಸಲುವಾಗಿ ಬಳಸಬೇಕು. ಪ್ರತಿ ಸಂಸದ ಸದಸ್ಯರ ನಿಧಿಯ ನಿರ್ದಿಷ್ಟ ಭಾಗದ ಪ್ರಯೋಜನವನ್ನು ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಜನಸಂಖ್ಯೆಗೆ ನೀಡಬೇಕು. ಪ್ರತಿ ವರ್ಷ ಜಿಲ್ಲಾಧಿಕಾರವು ಸಂಸತ್ ಸದಸ್ಯರ ನಿಧಿಯ ಅನುಷ್ಠಾನದ ಕನಿಷ್ಠ 10% ಎಲ್ಲ ಕಾಮಗಾರಿಗಳನ್ನು ಪರಿಶೀಲಿಸಬೇಕು. 12ನೇ ಪ್ರಶ್ನೆ ಈ ಕೆಳಗಿನ ಯಾವ ವರ್ಗಗಳಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ತಾರತಮ್ಯದ ಒಂದು ರೂಪವಾಗಿರುವ ಅಸ್ಪೃಶ್ಯತೆಯ ವಿರುದ್ಧ ರಕ್ಷಣೆಯನ್ನು ಒಳಗೊಂಡಿದೆ ಅಂತ ಕೇಳಿದಾನೆ. ಇದಕ್ಕೆ ಆನ್ಸರ್ ಸಮಾನತೆಯ ಹಕ್ಕು. 13ನೇ ಪ್ರಶ್ನೆ ಭಾರತದಲ್ಲಿ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಬೇರ್ಪಡಿಸುವುದು ಇದರಿಂದ ಆಜ್ಞಾಪಿಸಲ್ಪಟ್ಟಿದೆ ಅಂತ ಹೇಳಿದಾನೆ. ಆನ್ಸರ್ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಂದ. 14ನೇ ಪ್ರಶ್ನೆ ಬಜೆಟ್ ಜೊತೆಗೆ ಹಣಕಾಸು ಸಚಿವರು ಇತರ ದಾಖಲೆಗಳನ್ನು ಸಂಸತ್ತಿನ ಮುಂದೆ ಇಡುತ್ತಾರೆ. ಇದರಲ್ಲಿ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಇದು ಸಹ ಒಳಗೊಂಡಿರುತ್ತದೆ. ಏಕೆ ಈ ದಾಖಲೆಯನ್ನು ಪ್ರಸ್ತುತಪಡಿಸಲಾಗುತ್ತದೆ ಅಂತ ಕೇಳಿದಾನೆ. ಏಕೆಂದರೆ ಹಣಕಾಸಿನ ಜವಾಬ್ದಾರಿ ಮತ್ತು ಬಜೆಟ್ ನಿರ್ವಹಣೆ ಕಾಯ್ದೆ 2003 ನಿಬಂಧನೆಗಳು. 15ನೇ ಪ್ರಶ್ನೆ ಒಂದು ವ್ಯಾಖ್ಯಾನದ ಮೂಲಕ ಸಾಂವಿಧಾನಿಕ ಸರ್ಕಾರವು ಒಂದು ಅಂತ ಕೇಳಿದಾನೆ. ಇದು ಕ್ಯಾನ್ಸರ್ ಸೀಮಿತ ಸರ್ಕಾರ ಅದ ಲಿಮಿಟೆಡ್ ಗೌರ್ಮೆಂಟ್ ಅಂತ ಕರೀತಾರೆ. 14ನೇ ಪ್ರಶ್ನೆ ಭಾರತ ಸಂವಿಧಾನದ ಕೆಳಗಿನ ಯಾವ ಭಾಗಗಳಲ್ಲಿ ಮೂಲಭೂತ ಹಕ್ಕುಗಳನ್ನು ಹೊರತುಪಡಿಸಿ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ 1948 ತತ್ವಗಳು ಹಾಗೂ ನಿಬಂಧನೆಗಳನ್ನು ಪ್ರತಿಬಿಂಬಿಸಲಾಗಿದೆ? ಅಂದರೆ ಮೂಲಭೂತ ಹಕ್ಕುಗಳನ್ನು ಬಿಟ್ಬಿಟ್ಟು ಬೇರೆ ಯಾವ ಒಂದು ವಿಷಯದಲ್ಲಿ ಅವನ್ನು ಪ್ರತಿಬಿಂಬಿಸಲಾಗಿದೆ ಅಂತ ಕೇಳಿದಾನೆ. ಒಂದು ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ. 17ನೇ ಪ್ರಶ್ನೆ ಭಾರತದಲ್ಲಿ ಕಾನೂನು ಸೇವಾ ಪ್ರಾಧಿಕಾರವು ಈ ಕೆಳಗೆ ಕೊಟ್ಟಿರೋ ಯಾವ ರೀತಿಯ ಮಾನದಂಡದ ನಾಗರಿಕರಿಗೆ ಉಚಿತ ಕಾನೂನಿನ ಸೇವೆಯನ್ನು ಒದಗಿಸುತ್ತದೆ ಅಂತ ಕೇಳಿದಾನೆ. ಇಲ್ಲಿ ಕೊಟ್ಟಿರುವಂಥ ಆನ್ಸರ್ಸ್ ಸ್ವಲ್ಪ ತೊಡಕಾಗಿದೆ. ಯಾಕೆಂದರೆ ಪ್ರತಿಯೊಂದು ಸ್ಟೇಟಿಂದ ಸ್ಟೇಟಿಗೆ ಆ ಮಾನದಂಡ ಬೇರೆ ಬೇರೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಉತ್ತರ ಸರಿ ಇರಲ್ಲ. ಸರಿಯಾದ ಉತ್ತರ ತಮಗೆ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ಈಗ ನಾವು 2021 ಫಿಲಿಮ್ಸ್ ಪೇಪರಲ್ಲಿ ಪೊಲಿಟಿಕ್ಸ್ ಸಂಬಂಧಪಟ್ಟಂಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದಾರೆ ಅಂತ ನೋಡ್ತಾ ಹೋಗೋಣ. 1ನೇ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಭಾರತೀಯ ಸಂವಿಧಾನದ ಯಾವುದರ ಅಡಿಯಲ್ಲಿ ಸಂಪತ್ತಿನ ಕೇಂದ್ರೀಕರಣ ಆಗುವುದನ್ನು ತಡೆಯಬಹುದು ಅಂತ ಕೇಳಿದಾನೆ. 1 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಭಾರತದಲ್ಲಿ ಆಸ್ತಿಯ ಹಕ್ಕಿನ ಸ್ಥಾನವೇನು? 2ನೇ ಪ್ರಶ್ನೆ ಅದು ಕಾನೂನಾತ್ಮಕ ಹಕ್ಕಾಗಿದೆ. ಭಾರತದ ಯಾವುದೇ ವ್ಯಕ್ತಿಗೆ ಹಕ್ಕು ಲಭ್ಯವಿದೆ. 3ನೇ ಪ್ರಶ್ನೆ ಜನವರಿ 26 1950 ಭಾರತ ದೇಶದ ಆ ದಿನದಂದು ನಿಖರವಾದ ಸಾಂವಿಧಾನಿಕ ಸ್ಥಾನಮಾನ ಏನಾಗಿತ್ತು? ದೇಶ ಸಾರ್ವಭೌಮತೆಯ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿತ್ತು. 4ನೇ ಪ್ರಶ್ನೆ ಸಾಂವಿಧಾನಿಕ ಸರ್ಕಾರವೆಂದರೆ ಅದರ ಅರ್ಥ ಸಂವಿಧಾನದ ನಿಯಮಗಳಿಂದ ಕೂಡಿದ ಸೀಮಿತವಾದ ಸರ್ಕಾರ. 5ನೇ ಪ್ರಶ್ನೆ ಭಾರತ ರತ್ನ ಮತ್ತು ಪದ್ಮ ಪ್ರಶಸ್ತಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಗಳು. ಭಾರತರತ್ನ ಮತ್ತು ಪದ್ಮ ಪ್ರಶಸ್ತಿಗಳು ಭಾರತ ಸಂವಿಧಾನದ ಅನುಚ್ಛೇದ 18(1) ಅಡಿಯಲ್ಲಿ ಬರುವ ಶೀರ್ಷಿಕೆಗಳಾಗಿವೆ. 1954 ಸ್ಥಾಪಿಸಲಾದ ಪದ್ಮ ಪ್ರಶಸ್ತಿಗಳನ್ನು 2 ಬಾರಿ ಮಾತ್ರ ಅಮಾನತುಗೊಳಿಸಲಾಗಿದೆ. ಭಾರತರತ್ನ ಪ್ರಶಸ್ತಿಗಳ ಸಂಖ್ಯೆಯನ್ನು ಇಂದು 1 ನಿರ್ದಿಷ್ಟ ವರ್ಷದಲ್ಲಿ ಗರಿಷ್ಠ 3ಕ್ಕೆ ಮಾತ್ರ ಸೀಮಿತಗೊಳಿಸಲಾಗಿದೆ. 6ನೇ ಪ್ರಶ್ನೆ ಭಾರತಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆಗಳು ಅಂದರೆ ಭಾರತ ನ್ಯಾಯಾಂಗಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಅಂತ ಹೇಳ್ಬೋದು. ನ್ಯಾಯಾಂಗ ಬಂಧನವೆಂದರೆ ಒಬ್ಬ ಆರೋಪಿಯು ಸಂಬಂಧಪಟ್ಟ ಮ್ಯಾಜಿಸ್ಟ್ರೇಟ್ನ ವಶದಲ್ಲಿದ್ದಾನೆ ಎಂದರ್ಥ. ಅಂತಹ ಆರೋಪಿಯನ್ನು ಪೊಲೀಸ್ ಠಾಣೆಯಲ್ಲಿ ಬಂಧಿಸಿಡದೆ ಅವನನ್ನು ಬಂದೀಖಾನೆಯಲ್ಲಿ ಬಂಧಿಸಿಡಬೇಕು. ಅಂದರೆ ಸರಿಯಾದ ಸ್ಟೇಟ್ಮೆಂಟ್ ನಾನು ಬರೆದಿದ್ದೀನಿ.
ಎರಡನೇ ಸ್ಟೇಟ್ಮೆಂಟ್, ನ್ಯಾಯಾಂಗ ಬಂಧನದ ಸಮಯದಲ್ಲಿ ಪ್ರಕರಣದ ಉಸ್ತುವಾರಿ ಪೊಲೀಸ್ ಅಧಿಕಾರಿಯು ನ್ಯಾಯಾಲಯದ ಅನುಮೋದನೆ ಇಲ್ಲದೆ ಶಂಕಿತನನ್ನು ವಿಚಾರಣೆಗೆ ಒಳಪಡಿಸಲು ಬರುವುದಿಲ್ಲ. ಏಳನೇ ಪ್ರಶ್ನೆ, ಭಾರತಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು. ಮತ್ತೆ ಇದು ಸಹ ಒಂದು ನ್ಯಾಯಾಂಗ ಸಂಬಂಧಪಟ್ಟ ಪ್ರಶ್ನೆ. ಕೈದಿಯು ಸಾಕಷ್ಟು ಪ್ರಕರಣಗಳನ್ನು ಮಾಡಿದ್ದಾಗಿಯೂ ಅಂತಹ ಕೈದಿಗೆ ಪೆರೋಲ್ ಅನ್ನು ನಿರಾಕರಿಸಲಾಗುವುದಿಲ್ಲ. ಪೆರೋಲ್ ಅಂದರೆ ಎಲ್ಲರಿಗೂ ಗೊತ್ತೇ ಇದೆ, ಏಕೆಂದರೆ ಅದು ಅವನ ಹಕ್ಕಿನ ವಿಷಯವಾಗಿರುತ್ತದೆ. ರಾಜ್ಯ ಸರ್ಕಾರವು ತಮ್ಮದೇ ಆದ ಕೈದಿಗಳನ್ನು ಪೆರೋಲ್ ನಿಯಮಗಳ ಮೇಲೆ ಬಿಡುಗಡೆ ಮಾಡಬಹುದು. ಎಂಟನೇ ಪ್ರಶ್ನೆ, ರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಸಚಿವಾಲಯವು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯವಾಸಿಗಳ ಅಂದರೆ ಅರಣ್ಯ ಹಕ್ಕುಗಳ ಗುರುತಿಸುವಿಕೆ ಕಾಯ್ದೆ 2006 ಪರಿಣಾಮಕಾರಿ ಅನುಷ್ಠಾನವನ್ನು ಖಚಿತಪಡಿಸಿಕೊಳ್ಳಲು ಒಂದು ನೋಡಲ್ ಏಜೆನ್ಸಿಯಾಗಿದೆ? ಅಂದರೆ ಯಾವ ಸಚಿವಾಲಯ ಈ ರೀತಿಯಾದ ನೋಡಲ್ ಏಜೆನ್ಸಿಯಾಗಿದೆ ಅಂದರೆ ಭಾರತ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ. ಒಂಬತ್ತನೇ ಪ್ರಶ್ನೆ, ಕಾನೂನಿನ ಅನ್ವಯದ ವಿಷಯದಲ್ಲಿ ಕಾರ್ಯನಿರ್ವಾಹಕ ಅಥವಾ ಆಡಳಿತಾತ್ಮಕ ಅಧಿಕಾರಕ್ಕೆ ಮಾರ್ಗದರ್ಶನವಿಲ್ಲದ ಮತ್ತು ಅನಿಯಂತ್ರಿತ ವಿವೇಚನೆಯ ಅಧಿಕಾರವನ್ನು ನೀಡುವ ಶಾಸನವು ಒಂದು ವೇಳೆ ಮಾಡಿದರೆ ಭಾರತ ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದಗಳನ್ನು ಉಲ್ಲಂಘಿಸದಂತಾಗುತ್ತದೆ? ಅನುಚ್ಛೇದ 14, ಅನುಚ್ಛೇದ 32. ಹತ್ತನೇ ಪ್ರಶ್ನೆ, ಭಾರತ ರಾಜಕೀಯದಲ್ಲಿ ಈ ಕೆಳಗೆ ಕೊಟ್ಟಿರುವುದರಲ್ಲಿ ಯಾವುದು ಭಾರತದ ಒಕ್ಕೂಟ ವ್ಯವಸ್ಥೆಯ ಅತ್ಯಗತ್ಯವಾದ ಲಕ್ಷಣದ ಪಾತ್ರವನ್ನು ಸೂಚಿಸುತ್ತದೆ ಅಂತ ಕೇಳಿದರೆ, ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಸ್ವಾತಂತ್ರ್ಯವನ್ನು ರಕ್ಷಿಸಲಾಗಿದೆ ಅಂದರೆ ಅಲ್ಲಿ ಕೊಟ್ಟಿರುವುದರಲ್ಲಿ ಇದು ಸರಿಯಾದ ಆನ್ಸರು. ಅಂದರೆ ಭಾರತ ಒಕ್ಕೂಟ ವ್ಯವಸ್ಥೆಯ ಅತ್ಯಗತ್ಯವಾದ ಲಕ್ಷಣ ಇದು, ಲಕ್ಷಣ ಒಂದು ಪಾತ್ರವನ್ನು ಸೂಚಿಸುತ್ತದೆ. ಅಂದರೆ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ನ್ಯಾಯಾಂಗ ಸ್ವಾತಂತ್ರ್ಯವನ್ನು ರಕ್ಷಿಸಲಾಗಿದೆ. ಹನ್ನೆರಡನೇ ಪ್ರಶ್ನೆ, ಈ ಕೆಳಗಿನವುಗಳು ಯಾವ ಹೇಳಿಕೆ ರಾಜ್ಯ ಅನ್ನೋ ಪದದ ಅರ್ಥವನ್ನು ಉತ್ತಮವಾಗಿ ಅನಿಸುತ್ತದೆ ಅಂದರೆ ಸ್ಟೇಟ್ನ ಡೆಫಿನಿಷನ್ ಅಲ್ಲಿ ಕೊಟ್ಟರಲ್ಲಿ ಇದು ಸರಿಯಾದ ಆನ್ಸರ್. ಬಾಹ್ಯ ನಿಯಂತ್ರಣದಿಂದ ಸ್ವತಂತ್ರವಾಗಿ ಹಾಗೂ ಸಂಘಟಿತ ಸರ್ಕಾರವನ್ನು ಹೊಂದಿರುವ ನಿರ್ದಿಷ್ಟ ಪ್ರದೇಶವನ್ನು ಶಾಶ್ವತವಾಗಿ ಆಕ್ರಮಿಸಿಕೊಂಡಿರುವ ವ್ಯಕ್ತಿಯ ಸಮುದಾಯ ಆಗಿದೆ. ಹನ್ನೆರಡನೇ ಪ್ರಶ್ನೆ, ಭಾರತದ ನ್ಯಾಯಾಂಗವನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆಗಳು. ಇದು ಸ್ಟೇಟ್ಮೆಂಟ್ ಕ್ವೆಶನ್. ಭಾರತದ ಸುಪ್ರೀಂ ಕೋರ್ಟ್ನ ಯಾವುದೇ ನಿವೃತ್ತ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಗಳ ಪೂರ್ವಾನುಮತಿಯೊಂದಿಗೆ ಭಾರತದ ಮುಖ್ಯ ನ್ಯಾಯಾಧೀಶರಿಂದ ಹಿಡಿದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರವರೆಗೆ ನೇಮಕ ಮಾಡಿಕೊಳ್ಳಬಹುದು ಹಾಗೂ ಅವರು ಕಾರ್ಯನಿರ್ವಹಿಸಲು ಮರಳಿ ಅವರನ್ನು ಆಹ್ವಾನಿಸಬಹುದು. ಭಾರತದಲ್ಲಿ ಒಂದು ಉಚ್ಚ ನ್ಯಾಯಾಲಯವು ತನ್ನ ಸ್ವಂತ ತೀರ್ಪನ್ನು ಹೇಗೆ ಸುಪ್ರೀಂ ಕೋರ್ಟ್ ತನ್ನ ಸ್ವಂತ ತೀರ್ಪನ್ನೇ ಪರಿಶೀಲಿಸುತ್ತಿದೆಯೋ ಹಾಗೆ ಪರಿಶೀಲಿಸುವ ಅಧಿಕಾರವನ್ನು ಉಚ್ಚ ನ್ಯಾಯಾಲಯವು ಹೊಂದಿದೆ. ಹದಿಮೂರನೇ ಪ್ರಶ್ನೆ, ಭಾರತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಸರಿಯಾದ ಹೇಳಿಕೆಗಳು ಅಂತ ಕೇಳಿದನೆ. ಭಾರತದಲ್ಲಿ ನಿವಾಸವಿರುವ ಪ್ರಜೆಗಳು ಒಂದು ಪೌರತ್ವ ಮಾತ್ರ ಹೊಂದಿರುತ್ತಾರೆ. ಇದು ಸಹ ಈಸಿ ಕ್ವಶನ್ನೇ. ಹದಿನಾಲ್ಕನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ಯಾವ ಅಂಶವು ಉದಾರ ಪ್ರಜಾಪ್ರಭುತ್ವದಲ್ಲಿ ಸ್ವತಂತ್ರದ ಅತ್ಯುತ್ತಮ ರಕ್ಷಣೆಯಾಗಿದೆ? ಅಂದರೆ ಬದ್ಧ ನ್ಯಾಯಾಂಗ ವ್ಯವಸ್ಥೆ. ಹದಿನೇಳನೇ ಪ್ರಶ್ನೆ, ನಾವು ಬ್ರಿಟಿಷ್ ಮಾದರಿಯ ಆಧಾರದ ಮೇಲೆ ಸಂಸದೀಯ ವ್ಯವಸ್ಥೆ, ಪ್ರಜಾಪ್ರಭುತ್ವ ಈ ಅಂಶಗಳನ್ನು ಅಳವಡಿಸಿಕೊಂಡಿದ್ದೇವೆ, ಆದರೂ ಈಗಿರುವ ನಮ್ಮ ಮಾದರಿಯು ಬ್ರಿಟಿಷ್ ಮಾದರಿಯಿಂದ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಈ ಕೆಳಗೆ ಕೊಟ್ಟಿರುವ ಹೇಳಿಕೆಗಳ ಮೂಲಕ ತಿಳಿಸಿ ಅಂತ ಕೇಳಿದಾನೆ. ಯಾವ ಹೇಳಿಕೆಗಳ ಮೂಲಕ ಅನ್ನೋದಾದರೆ, ಶಾಸನಗಳಿಗೆ ಸಂಬಂಧಿಸಿದಂತೆ ಬ್ರಿಟಿಷ್ ಸಂಸತ್ತು ಸರ್ವೋಚ್ಚ ಅಧಿಕಾರವನ್ನು ಹೊಂದಿದೆ ಅಥವಾ ಸಾರ್ವಭೌಮತೆಯನ್ನು ಹೊಂದಿದೆ, ಆದರೆ ಭಾರತದಲ್ಲಿ ಶಾಸನ ಮಾಡಲು ಸಂಸತ್ತಿನ ಅಧಿಕಾರವು ಸೀಮಿತವಾಗಿದೆ. ಇನ್ನೊಂದು ನೋಡೋದಾದರೆ, ಭಾರತ ಸಂಸತ್ತು ಮಾಡಿದ ಕಾಯ್ದೆಗಳ ತಿದ್ದುಪಡಿಯ ಸಂವಿಧಾನಿಕತೆಗೆ ಸಂಬಂಧಿಸಿದ ವಿಷಯಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಸಂವಿಧಾನ ಪೀಠಕ್ಕೆ ಉಲ್ಲೇಖಿಸುತ್ತೆ ಅಥವಾ ಕಳಿಸ್ಕೊಡುತ್ತೆ. ಇವೆರಡರ ಮೇಲೆ ನಾವು ಚೇಂಜ್ ಇದ್ದೀವಿ ಅಂತ ಹೇಳ್ಬೋದು. ಹದಿನಾರನೇ ಪ್ರಶ್ನೆ, ಕೇಂದ್ರ ಸರ್ಕಾರವನ್ನು ಉಲ್ಲೇಖಿಸಿದೆ, ಅದು ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಯಾವ ಸರಿಯಪ್ಪ ಅಂದರೆ, ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಸಮಿತಿ ಆಡಳಿತಾತ್ಮಕ ವಿಷಯದಲ್ಲಿ ಸುಧಾರಣೆ ತರಲು ಮತ್ತು ಅದನ್ನು ಇನ್ನು ಸ್ವಲ್ಪ ಉತ್ತೇಜಿಸಲು ಅದಕ್ಕಾಗಿ ಒಬ್ಬ ಮಂತ್ರಿ ಹಾಗೂ ಕಾರ್ಯದರ್ಶಿಯನ್ನು ನೇಮಿಸಬೇಕೆಂದು ಸಲಹೆ ಮಾಡಿತು. ಹದಿನೇಳನೇ ಪ್ರಶ್ನೆ, ಭಾರತ ಸಂವಿಧಾನದ ಯಾವ ಅನುಚ್ಛೇದ ಅಡಿಯಲ್ಲಿ ಖಾಸಗಿತನದ ಹಕ್ಕನ್ನು ರಕ್ಷಿಸಲಾಗಿದೆ? ಅನುಚ್ಛೇದ 21. ಇದು ಸಹ ಸಪರೇಟೆಡ್ ಕ್ವಶನ್ನೇ. ಈಗ 2022 ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಈ ಒಂದು 2022 ಯಾವ ರೀತಿಯಾದ ಪೊಲಿಟಿಕ್ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅನ್ನೋದನ್ನು ನೋಡೋಣ. ಫಸ್ಟ್ನೇ ಪ್ರಶ್ನೆ, ಇದು ಸಹ ನ್ಯಾಯಾಂಗಕ್ಕೆ ಸಂಬಂಧಪಟ್ಟಾಗಿದೆ. ನ್ಯಾಯಾಂಗಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಗಳು ಇಲ್ಲಿ ಸಹ ಕೇಳಿದಾನೆ. ಒಟ್ಟು 3 ಸ್ಟೇಟ್ಮೆಂಟ್ ಸರಿದಾವೆ. ಒಂದು, ಫಸ್ಟ್ನೇ ಸ್ಟೇಟ್ಮೆಂಟ್, ಎಚ್ ಎನ್ ಸನ್ಯಾಲ್ ಸಮಿತಿಯ ವರದಿ ಅನುಸಾರ 1971 ನ್ಯಾಯಾಂಗ ನಿಂದನೆ ಕಾಯ್ದೆಯನ್ನು ಅಂಗೀಕರಿಸಲಾಯಿತು. ಫಸ್ಟ್ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಭಾರತದ ಸಂವಿಧಾನವು ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳಿಗೆ ತಮ್ಮನ್ನು ಅವಹೇಳನಕ್ಕಾಗಿ ಶಿಕ್ಷಿಸಲು ಅಧಿಕಾರ ನೀಡುತ್ತದೆ. ಮೂರನೇ ಸ್ಟೇಟ್ಮೆಂಟ್, ಭಾರತದಲ್ಲಿ ಸಂಸತ್ತಿಗೆ ನ್ಯಾಯಾಂಗ ನಿಂದನೆಯನ್ನು ಕುರಿತು ಕಾನೂನು ರೂಪಿಸುವ ಅಧಿಕಾರವನ್ನು ನೀಡಲಾಗಿದೆ, ಸಂಸತ್ತಿಗೆ ನೀಡಲಾಗಿದೆ. ಎರಡನೇ ಪ್ರಶ್ನೆ, ಭಾರತಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ, ಕಾನೂನು ಶಿಕ್ಷಣ ಮತ್ತು ಕಾನೂನು ಕಾಲೇಜುಗಳ ಮಾನ್ಯತೆಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸುವ ಅಧಿಕಾರವನ್ನು ಬಾರ್ ಕೌನ್ಸಿಲ್ ಹೊಂದಿದೆ. ಮೂರನೇ ಪ್ರಶ್ನೆ ಸಹ ಸ್ಟೇಟ್ಮೆಂಟ್ ಪ್ರಶ್ನೆನೇ, ಸ್ಟೇಟ್ಮೆಂಟ್ ಬೇಸ್ ಪ್ರಶ್ನೆನೇ, ಸಂವಿಧಾನ ತಿದ್ದುಪಡಿ ಮಾಡುವ ಮಸೂದೆಗೆ ರಾಷ್ಟ್ರಪತಿಗಳ ಪೂರ್ವ ಶಿಫಾರಸು ಅಗತ್ಯ ಇರುವುದಿಲ್ಲ. ಇದು ಒಂದನೇ ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಭಾರತ ರಾಷ್ಟ್ರಪತಿಗಳಿಗೆ ಸಂವಿಧಾನದ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದಾಗ
ಭಾರತದ ರಾಷ್ಟ್ರಪತಿಗಳು ತಮ್ಮ ಒಪ್ಪಿಗೆಯನ್ನು ನೀಡುವುದು ಕಡ್ಡಾಯವಾಗಿದೆ. ಮೂರನೇ ಸ್ಟೇಟ್ಮೆಂಟ್, ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ವಿಶೇಷ ಬಹುಮತದಿಂದ ಅಂಗೀಕರಿಸಬೇಕು ಮತ್ತು ಜಂಟಿ ಅಧಿವೇಶನಕ್ಕೆ ಯಾವುದೇ ಅವಕಾಶವಿಲ್ಲ. ಒಟ್ಟು ಈ ಮೂರನೇ ಪ್ರಶ್ನೆಗೆ ಮೂರು ಸ್ಟೇಟ್ಮೆಂಟ್ ಸರಿದವೆ. ನಾಲ್ಕನೇ ಪ್ರಶ್ನೆ, ಭಾರತ ಸಂವಿಧಾನವನ್ನು ಪರಿಗಣಿಸಿ. ಇಲ್ಲಿ ಸಹ ಸ್ಟೇಟ್ಮೆಂಟ್ ಕ್ವೆಶನ್, ಸೊ ಇದು ಸಹ ತುಂಬ ರಿಪೀಟೆಡ್ ಕ್ವೆಶನ್ನೇ. ಪ್ರಧಾನಮಂತ್ರಿ ಸೇರಿದಂತೆ ಕೇಂದ್ರ ಸರ್ಕಾರದಲ್ಲಿರುವ ಒಟ್ಟು ಮಂತ್ರಿಗಳ ಸಂಖ್ಯೆಯು ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿ ಶೇಕಡ 15ರಷ್ಟು ಮೀರಬಾರ್ದು. ಇದು ಸಹ ಸಾಕಷ್ಟು ರಿಪೀಟ್ ಆಗಿದೆ. ಇಲ್ಲಿ ಸಹ ಇದಿಷ್ಟು ಕ್ವೆಶನ್, ಇದು ಸಹ ಒಂದು ಸ್ಟೇಟ್ಮೆಂಟ್ ಕ್ವೆಶನ್ನೇ. ಏನು ಕೇಳಿದಾನೆ, ಯಾವ ವಿಶೇಷ ಅಧಿಕಾರಿಗಳು ಲೋಕಸಭೆಗೆ ಇರುತ್ತವೆ ಕೊಟ್ಟಿರೋದರಲ್ಲಿ? ವಿಶೇಷ ಅಧಿಕಾರ ಒಂದು ಕೊಟ್ಟಿರೋದ್ರೆ ಸಚಿವ ಪರಿಷತ್ತಿನ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಮಂಡಿಸುವ ಒಂದು ಅಧಿಕಾರ ಇರುತ್ತೆ. ಆರನೇ ಪ್ರಶ್ನೆ, ಪಕ್ಷಾಂತರ ನಿಷೇಧ ಸಂಬಂಧಪಟ್ಟಂತೆ ಭಾರತದ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಉಲ್ಲೇಖಿಸಿ ಈ ಕೆಳಗಿನ ಸರಿಯಾದ ಹೇಳಿಕೆಗಳು ಅಂತ ಕೇಳಿದಾನೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾಮನಿರ್ದೇಶನದ ಹೆಸರು ಗೊತ್ತೇ ಇದೆ, ರಾಜ್ಯಸಭೆಯಲ್ಲಿ ನಾಮನಿರ್ದೇಶನದ ಹೆಸರನ್ನು ಆಯ್ಕೆ ಮಾಡ್ತೀವಿ ನಾವು. ಯಾವ್ದು ಸಂಬಂಧಪಟ್ಟಂಗಿದೆ ಇದು? ಈ ನಾಮನಿರ್ದೇಶಿತ ಸದಸ್ಯರು ಮನೆಗೆ ಅಂದರೆ ಮನೆಗೆ ರಾಜ್ಯಸಭೆಗೆ ನೇಮಕಗೊಂಡ 6 ತಿಂಗಳ ನಂತರ ಯಾವುದೇ ರಾಜಕೀಯ ಪಕ್ಷವನ್ನು ಸೇರಬಹುದು ಎಂದು ಕಾನೂನು ನಿರ್ದಿಷ್ಟಪಡಿಸುತ್ತದೆ. ಈ ಸಭಾಧ್ಯಕ್ಷರು ಪಕ್ಷಾಂತರ ಪ್ರಕರಣಗಳನ್ನು ತೀರ್ಮಾನಿಸಬೇಕಾದ ಯಾವುದೇ ಸಮಯ ಚೌಕಟ್ಟನ್ನು ಕಾನೂನು ಒದಗಿಸುವುದಿಲ್ಲ. ಅದಿಂತ ಇಷ್ಟೇ ಟೈಮಲ್ಲಿ ಆ ಪ್ರಕರಣಗಳನ್ನು ಮುಗಿಸ್ಬೇಕಂತ ಯಾವುದೇ ರೀತಿಯ ಕಾನೂನುಗಳಿಲ್ಲ. ಏಳನೇ ಪ್ರಶ್ನೆ ಸಹ, ಭಾರತದಲ್ಲಿ ನ್ಯಾಯಾಲಯಗಳಲ್ಲಿ ನೀಡಿದ ರಿಟ್ಗಳನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆಗಳು. ಸ್ವಲ್ಪ ಟಫ್ ಕ್ವಶನ್ನೇ ಇದು, ಇದು ತುಂಬ ಡಿಫ್ರೆಂಟ್ ಆಗಿದೆ. ಮ್ಯಾಂಡಮಸನ್ನು ಖಾಸಗಿ ಸಂಸ್ಥೆಗಳು ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುವಾಗ ಸುಳ್ಳು ಹೇಳಿದರೆ ಅದನ್ನು ಅನ್ವಯಿಸಬಹುದು. ಇಲ್ಲಿ ಖಾಸಗಿ ಸಂಸ್ಥೆಗಳಲ್ಲೂ ಸಹ ಸಾರ್ವಜನಿಕ ಕರ್ತವ್ಯ ನಿರ್ವಹಿಸುವಾಗ ಒಂದು ಸುಳ್ಳು ಹೇಳಿದರೆ ಅದನ್ನು ಅನ್ವಯಿಸಬಹುದಂತೆ. ಎರಡನೇದು, ಯಾವುದೇ ಸಾರ್ವಜನಿಕ ಮನಸ್ಸಿನ ವ್ಯಕ್ತಿಯು ಕೋವಾರೆಂಟ್ ರಿಟ್ ಪಡೆಯಲು ನ್ಯಾಯಾಲಯಕ್ಕೆ ತೆರಳಲು ಅರ್ಜಿದಾರನಾಗ್ಬೋದು. ಎಂಟನೇ ಪ್ರಶ್ನೆ, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷಿನನ್ನು ಉಲ್ಲೇಖಿಸಿ ಈ ಕೆಳಗಿನ ಸರಿಯಾದ ಹೇಳಿಕೆ ಅಂತ ಕೇಳಿದಾನೆ. ಇದು ದೇಶಾದ್ಯಂತ ತಡೆರಹಿತ ಪೋರ್ಟಬಿಲಿಟಿಯನ್ನು ಹೊಂದಿದೆ. ಅದು ಕೊಟ್ಟರೆ ಆನ್ಸರ್, ಇದು ಸರಿಯಾದ ಸ್ಟೇಟ್ಮೆಂಟ್. ಲೋಕಸಭೆ ಡೆಪ್ಟಿ ಸ್ಪೀಕರ್ ಬಗ್ಗೆ ಸ್ಟೇಟ್ಮೆಂಟ್ ಇದೆ. ಇಲ್ಲಿ ಯಾವ ರೀತಿಯ ಸ್ಟೇಟ್ಮೆಂಟ್ ಸರಿ ಇರೋದು ನೋಡೋದಾದರೆ, ಡೆಪ್ಟಿ ಸ್ಪೀಕರ್ ಬಗ್ಗೆ, ಉಪಸಭಾಪತಿ ಬಗ್ಗೆ, ಈ ಲೋಕಸಭೆಯಲ್ಲಿನ ಕಾರ್ಯವಿಧಾನ ಮತ್ತು ನಡವಳಿಕೆಯ ನಿಯಮಗಳ ಪ್ರಕಾರ ಉಪಸ್ಪೀಕರ್ ಆಯ್ಕೆಯನ್ನು ಸ್ಪೀಕರ್ ನಿಗದಿಪಡಿಸಬಹುದಾದ ದಿನಾಂಕದಂದು ನಡೆಸಬೇಕು. ಸದನ ಸಭೆಯ ಅಧ್ಯಕ್ಷತೆ ವಹಿಸುವಾಗ ಉಪಸಭಾಪತಿಗೆ ಸ್ಪೀಕರ್ಗೆ ಇರುವ ಅಧಿಕಾರವಿರುತ್ತೆ ಮತ್ತು ಅವರ ತೀರ್ಪುಗಳ ವಿರುದ್ಧ ಯಾವುದೇ ಮೇಲ್ಮನೆಯು ಇರುವುದಿಲ್ಲ. ಇವೆರಡು ಸ್ಟೇಟ್ಮೆಂಟ್ ಡೆಪ್ಟಿ ಸ್ಪೀಕರ್ ಸಂಬಂಧಪಟ್ಟಂಗೆ ಸರಿಯಾದಾಗಿದೆ, ಸರಿಯಾದ ಹೇಳಿಕೆಗಳು. ಹತ್ತನೇ ಪ್ರಶ್ನೆ, ಒಂದು ನಿರ್ದಿಷ್ಟ ಪ್ರದೇಶವನ್ನು ಭಾರತ ಸಂವಿಧಾನದ ಐದನೇ ಶೆಡ್ಯೂಲ್ ಅಡಿಯಲ್ಲಿ ತಂದರೆ ಈ ಕೆಳಗೆ ಕೊಟ್ಟಿರುವ ಯಾವ ಹೇಳಿಕೆಯು ಅದರ ಪರಿಣಾಮವನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ ಕೇಳಿದಾನೆ. ಅಂದರೆ ಈ ಕೆಳಗಿನ ಯಾವ ಹೇಳಿಕೆಯು, ಒಂದು ಐದನೇ ಶೆಡ್ಯೂಲ್ ತಂದರೆ ನಾವು ಯಾವುದೊಂದು ಪ್ರದೇಶವನ್ನು, ಈ ಕೆಳಗಿನ ಯಾವ ಹೇಳಿಕೆಯು ಅದರ ಪರಿಣಾಮವನ್ನು ಉತ್ತಮವಾಗಿ ಪ್ರತಿಬಿಂಬಿಸುತ್ತದೆ ಅಂತ ಕೇಳಿದಾನೆ. ಇದು ಬುಡಕಟ್ಟು ಜನರ ಭೂಮಿಯನ್ನು ಬುಡಕಟ್ಟು ಅಲ್ಲದ ಜನರಿಗೆ ವರ್ಗಾಯಿಸುವುದನ್ನು ತಡೆಯುತ್ತೆ. ಹನ್ನೊಂದನೇ ಪ್ರಶ್ನೆ, ಕೊನೆ ಪ್ರಶ್ನೆ, ಈ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಯಾವ ದೇಶಗಳು ತುರ್ಕಿಕ್ ರಾಜ್ಯಗಳ ಸಂಘಟನೆ ಸದಸ್ಯರಾಗಿದ್ದರು? ಅಲ್ಲಿ ಕೊಟ್ಟಿರೋದು ಇವೆರಡು, ಅಜರ್ಬೈಜಾನ್, ಉಜ್ಬೆಕಿಸ್ತಾನ್. ಸೊ ಇಲ್ಲಿಗೆ ನಾವು ಆಲ್ರೆಡಿ IAS 23 ವರ್ಷದ ಅಂದರೆ 2000ರಿಂದ ಹಿಡಿದು 2022ರವರೆಗೆ ಒಟ್ಟು 23 ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಪೊಲಿಟಿಕ್ಸ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಮತ್ತು ಉತ್ತರ ಸಮೇತ ಕನ್ನಡದಲ್ಲಿ ತಿಳ್ಕೊಂಡ್ವಿ. ಸೊ ಇದು ದಯವಿಟ್ಟು ಈ ಒಂದು 23 ವರ್ಷದ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ತಾವು ಸದುಪಯೋಗಪಡಿಸ್ಕೋಬೇಕು. ಈಗ ನನ್ನ ಮುಂದಿನ ಅಪ್ಕಮಿಂಗ್ ವೀಡಿಯೋಸ್ ಬಗ್ಗೆ ಹೇಳೋದಾದರೆ, ಸೊ ನಾನು ಆಲ್ರೆಡಿ ಹಿಸ್ಟ್ರಿ ಇದೇ ಥರ ಮಾಡ್ತಾಯಿದ್ದೆ. ಸೊ ಆಲ್ರೆಡಿ ನಾನು ಸ್ವಲ್ಪ ವೀಡಿಯೋಸ್ಗಳು ಮಾಡಿದ್ದೀನಿ. ಸೊ ನಾನು ಕಂಟಿನ್ಯೂ ಆಗಿ 2014ರಿಂದ 2000ವರೆಗೆ ಇತಿಹಾಸ ಪ್ರಶ್ನೆಗಳನ್ನು ಆಲ್ರೆಡಿ ನಾನು ಡಿಸ್ಕಸ್ ಮಾಡಬೇಕೀಗ. ಸೊ ಈ ಒಂದು ಮುಂದಿನ ಕ್ಲಾಸಲ್ಲಿ ನಾನು IAS ಪ್ರಿಲಿಮ್ಸ್ನ ಹಿಸ್ಟ್ರಿ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನಾನು 2022ರಿಂದ 2015ರವರೆಗೆ, ಅಂದರೆ ನಾನು ಉಲ್ಟಾ ಆಲ್ರೆಡಿ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಅವರು ಉತ್ತರಗಳನ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನೊಂದು ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೀನಿ. ಸೊ ತಾವು ಸರಿಪಡಿಸ್ಕೊಳ್ಳಿ. ಸೊ ನಾನು ಕಂಟಿನ್ಯೂ ಆಗಿ ಈಗ ಪೊರಟಿ ಮುಗಿದಿರೋದ್ರಿಂದ ಹಿಸ್ಟ್ರಿ ತೊಗೊಳ್ತೀನಿ. ಹಿಸ್ಟ್ರಿ ನಾನು 2014ರಿಂದ ಹೋಗ್ತೀನಿ, ಉಲ್ಟಾ 14, 13, 12 ಹೀಗೆ ಅಪ್ಟು 2000ವರೆಗೆ. ಈ ಪರೀಕ್ಷೆಯಲ್ಲಿ ಏನು ಕೇಳಿರ್ತಾರೆ ಇತಿಹಾಸ ಪ್ರಶ್ನೆಗಳನ್ನು ಉತ್ತರ ಸಮೇತ ಕನ್ನಡದಲ್ಲಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಅದನ್ನು ಸಹ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ತಾವು ದಯವಿಟ್ಟು ಅದನ್ನ ಸದುಪಯೋಗಪಡಿಸ್ಕೋಬೇಕು. ಸೊ ದಯವಿಟ್ಟು ನನ್ನದು ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ನನ್ನ ಆನ್ಸರ್ಸ್ ಏನಾದರೂ ರಾಂಗ್ ಇದ್ದರೆ ಖಂಡಿತವಾಗಿ ಕಾಮೆಂಟ್ ಮಾಡಿ. ಯಾಕೆಂದರೆ ಎಲ್ಲ ಪ್ರಶ್ನೆಗಳು ಪ್ರಿಲಿಮ್ಸಲ್ಲಿ ಕೇಳಿರೋ ಪ್ರಶ್ನೆಗಳಾಗಿರೋದ್ರಿಂದ ಆನ್ಸರ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಯಾಕೆಂದರೆ ನಾನು ಪರ್ಫೆಕ್ಟಾಗಿ ಆನ್ಸರ್ಸ್ಗಳನ್ನ ಕೊಟ್ಟಿದ್ದೀನಿ ಅನ್ನೋದು ಕೇಳೋಕ್ಕಾಗೋದಿಲ್ಲ. ಆನ್ಸರ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಚೇಂಜ್ ಮಾಡ್ಕೊಳ್ತೀನಿ. ಕಾಮೆಂಟ್ ಮಾಡಿ ಆನ್ಸರ್ಸ್ ಬಗ್ಗೆ, ದಯವಿಟ್ಟು ಕಾಮೆಂಟ್ ಮಾಡಿ.
ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.